ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. 23 ವರ್ಷದಿಂದ ನಾವು ಶಿರಡಿ ಸಾಯಿ ಸತ್ಸಂಗ ಅಂತ ನಡೆಸ್ತಾ ಇದ್ವಿ. 10 ವರ್ಷದಿಂದ ನಾವು ಒಂದು ಟ್ರಸ್ಟ್ ಮಾಡಿ 10 ವರ್ಷದಿಂದ ಸೇವಾ ಕಾರ್ಯಕ್ರಮಗಳು ಮಾಡಬೇಕು ಅಂತ ಬಾಬಾನವರು ನುಡಿದಿದ್ದಂಥ ಯಾವ ರೀತಿ ಅವರು ಹೇಳ್ಯಾರು ಸಮಾಜ ಸೇವೆ ಬಗ್ಗೆ, ಕಣ್ಣಿಲ್ದವ್ರಿಗೆ ಉಪ ಹುಟ್ಟೋದು, ಕಾಲಿಲ್ದವ್ರ ಸಹಾಯ, ವಿದ್ಯಾದಾನ, ಅವೆಲ್ಲ ಏನೇನು ಹೇಳ್ಯಾರು ಅವೆಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡಬೇಕು ಅಂತ ಉದ್ದೇಶದಿಂದ ನಮ್ಮ ಟ್ರಸ್ಟ್ ಓಪನ್ ಮಾಡಿ ಆ ಟ್ರಸ್ಟ್ ಕಡೆಯಿಂದ ಎಲ್ಲ ಮಾಡ್ತಾ ಇದ್ವಿ. ಇವತ್ತಿನ ದಿವಸ 23 ವರ್ಷದಿಂದ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಸು, ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್, 1472 ಕ್ಯಾಟ್ರಾಕ್ಟ್ ಆಪ್ರೇಷನ್ಸು, 468 ಆರ್ಟಿಫಿಷಿಯಲ್ ಲಿಮ್ಸ್ ಆಗ್ಯಾವು, ವೀಲ್ ಚೇರ್ಸು, ಟ್ರೈಸೈಕಲ್ಸ್ ಕೊಟ್ಟಿವಿ, ಬ್ರೇಲಿ ವಾಚಸ್ ಕೊಟ್ಟಿವಿ, ಇಯರಿಂಗ್ ಏಡ್ಸು ಅವು 89 ಕೊಟ್ಟಿವಿ. ಆರ್ಫನ್ ಸ್ಟೂಡೆಂಟ್ಸ್ಗೆ ಬರ್ತ್ಡೇಸ್ ಅಲ್ಲಿಗೆ ಹೋಗಿ ಅವರ ಹತ್ರನೇ ಹೋಗಿ ಅವ್ರ ಬರ್ತ್ಡೇಸ್ ಸೆಲೆಬ್ರೇಷನ್ ಮಾಡಿ. ಮಂತ್ಲಿ ಇಷ್ಟು ಜನಕ್ಕಂದರೆ ಒಬ್ಬೊಬ್ರಿಗೆ ಒಂದೊಂದು ಕೇಕ್ ಕಟ್ ಮಾಡಿಸಿ ಅವ್ರ ಬಟ್ಟೆ ಗಿಟ್ಟೆ ಊಟ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಮಾಡಿದ್ವಿ. ಈ ರೀತಿಯಲ್ಲಿ ನಮ್ದು ಸಾಕಷ್ಟು ಮಾಡಿದ್ವಿ. ಇಲ್ಲಿ ನೀವು ನೋಡ್ತಾ ಇದ್ದಾಗ ಇಲ್ಲಿ ಕಂಪ್ಯೂಟರ್ ಫ್ರೀ ಕಂಪ್ಯೂಟರ್ ಕ್ಲಾಸಸ್ಸು, ಟೈಲರಿಂಗ್ ಕ್ಲಾಸಸ್ಸು, ಮೆಹಂದಿ ಕ್ಲಾಸಸ್ಸು, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು, ಸ್ಯಾರಿ ಟೆಸಲ್ಸು, ಇಂಥ ಕಾರ್ಯಕ್ರಮಗಳು ಎಲ್ಲ ಕೂಡ ಮಾಡ್ತಾ ಇದ್ವಿ. ಎಕ್ಸಾಮಿನೇಷನ್ಸ್ ಮುಂದೆ ಪಿ ಯು ಸಿ ಸೆಕೆಂಡ್ ಇಯರು, 10th ಕ್ಲಾಸು ಆದಮೇಲೆ ಎಕ್ಸಾಮ್ಸ್ಗೆ ಕೆಲಸಕ್ಕೆ ಹೋಗೋರಿಗೆ ಹುಡುಗರಿಗೆಲ್ಲರೂ ಕೂಡ ಇಲ್ಲಿ ಮೋಟಿವೇಶನ್ ಕ್ಲಾಸಸ್ಗಂತ ಕೂಡ ಅವ್ರಿಗೆ ಎಲ್ಲ ಕಾಲೇಜ್ಗೆ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರೆಲ್ಲರೂ ಬಂದು ಇಲ್ಲಿ ನಮ್ಮ ಮೋಟಿವೇಶನ್ ಕ್ಲಾಸಸ್ಗೆ ಅಟೆಂಡ್ ಆಗಿ ಅವರು ಮೋಟಿವೇಟ್ ಆಗಬೇಕಂತ ಆ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಅದೇ ರೀತಿಯ ನಾವು ಕೋವಿಡ್ ಟೈಮ್ನಲ್ಲಿ ಹೊರಗೋಗೋಕೆ ಕೂಡ ಅನುಕೂಲ ಇಲ್ಲ, ಊಟ ಕೂಡ ಸಿಗಲ್ಲ, ಮನೆಯಾಗೆ ಇಬ್ಬರೇ ಇದ್ದರೆ ಇಬ್ಬರಿಗೆ ಬಂದಿರ್ತದೆ, ಅವ್ರಿಗೆ ಊಟ ಸಿಗೋದು ಭಾಳ ಕಷ್ಟ. ಅಂಥ ಟೈಮ್ನಲ್ಲಿ ಬಳ್ಳಾರಿ ಸುತ್ತಮುತ್ತ 3 ಕಿಲೋಮೀಟರ್ ರೇಂಜ್ನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಅವರು ಸಹಕಾರದಿಂದ ಪ್ರತಿಯೊಂದು ಮನೆಗೆ ಊಟ ತಲುಪಿದೆ. ಮಾರ್ನಿಂಗು, ಆಫ್ಟರ್ನೂನು, ನೈಟು 3 ಟೈಮ್ಸ್ ಒಳ್ಳೆ ಫುಡ್ನಿ, ಹೈ ಕ್ವಾಲಿಟಿ, ಹೈಜೆನಿಕ್ ಫುಡ್ನಿ ಅವ್ರಿಗೆ ಮನೆಗೆ ಕಳಿಸಿದ್ವಿ ನಾವು. ಈ ರೀತಿ ಅದು 35 ದಿವಸಕ್ಕೆ ನಾವು 8,625 ಪ್ಲೇಟ್ಸ್ ಕೊಟ್ಟಿವಿ. ನಂಬರು 8,775 ಪ್ಲೇಟ್ಸ್, ಅಷ್ಟು ಪ್ಲೇಟ್ಸ್ ಅವ್ರಿಗೆ ಕೊಟ್ಟಿವಿ. ಆಮೇಲೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮು ಅಲ್ಲಿ 3 ಟೈಮ್ಸ್ ಮಾಡಿವಿ ನಾವು ಕರೋನಾ ಟೈಮ್ನಲ್ಲಿ. 1870 ಜನಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲು, ಡಾಕ್ಟರ್ ಕಲ್ಯಾಣ ಆರೋಗ್ಯ ಇಲಾಖೆಗೆ ಕಡೆಯಿಂದ ಅವ್ರ ಸಹಕಾರದಿಂದ ಇಲ್ಲೇ ಮಾಡಿವಿ ಇಲ್ಲಿ. ಆಮೇಲೆ ಬಜಾರ್ನಲ್ಲೆಲ್ಲ ನಾವು ನೀವು ನೋಡಿರ್ತೀರಿ, ಬಂಡಿ ಮೇಲೆ ತರಕಾರಿ ಎಲ್ಲ ಮಾಡೋರು ಮುಖ್ಯವಾಗಿ ಲೇಡೀಸ್, ಅವರೆಲ್ಲರೂ ಕೂಡ ಅವ್ರಿಗೊಂದು 75 ಮೈಕ್ ಸೆಟ್ಸ್ ಕೊಟ್ಟಿವೆ. ಅವ್ರಿಗೆ ಮೈಕ್ ಸೆಟ್, ಅವ್ರಿಗೆ ಕೂಗೋದು ಕಷ್ಟ, ತೊಂದರೆ ಆಗ್ತದೆ ಅವ್ರಿಗೆ ಅಂತ ಮೈಕ್ ಸೆಟ್ಸ್ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಕೂಡ ಕೊಟ್ಟಿದ್ವಿ. ಈ ಕರೋನಾ ಟೈಮ್ನಲ್ಲಿ ನಮ್ಮ ನಕುಲ್ ಸರ್ ಇದ್ದರು, ಅವ್ರು ಫೋನ್ ಮಾಡಿ, ಗೋಪಾಲಕೃಷ್ಣ ಅವರೇ ನಿಮ್ಮದು ಟ್ರೈನಿಂಗ್ ಸೆಂಟ್ರ್ ಇದೆಲ್ಲ, ಟ್ರೈನಿಂಗ್ ಸೆಂಟ್ರ್ನಿಂದ ಇವು ಮಾಸ್ಕ್, ಕಾಟನ್ ಮಾಸ್ಕ್ ಹೊಲಿಸಿಕೊಡ್ರಿ ಅಂತ ಹೇಳಿದರೆ ಆ ಟೈಮ್ನಲ್ಲಿ ಕೂಡ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡಂಥ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವರು, ಆಮೇಲೆ ಸಾಯಿ ಡಿವೋಟೀಸ್ ನಮ್ಮ ಹೆಣ್ಮಕ್ಳು ಎಲ್ಲರೂ ಇಲ್ಲೇ ಬಂದು 30 ಡೇಸ್ 12,000 ಮಾಸ್ಕ್ಸ್ ಇಲ್ಲೇ ಹೊಲಿದು ಕೊಟ್ಬಿಟ್ಟರು. ಊಟ ಕೂಡ ಇಲ್ಲೇ ತಯಾರು ಮಾಡಿ, ಇಲ್ಲೇ ರೆಡಿ ತಗೊಂಡು ಬಂದು ಇಲ್ಲೇ ಊಟದ ವ್ಯವಸ್ಥೆ ಕೂಡ ಅವ್ರು ಮಾಡಿ ಊಟ ಕೂಡ ಕೊಟ್ಟಿವಿ. ಆಮೇಲೆ ಮಾಸ್ಕ್ ರೈಲ್ವೆ ಸ್ಟೇಷನು, ಎಸ್ ಪಿ ಆಫೀಸ್ಗೆ ಗಿರಿ ಸಾರು ನಾವು ಹೋಗಿ ಎಸ್ ಪಿ ಸರ್ ಅವ್ರಿಗೆ ಕೇಳಿದರೆ ಅಲ್ಲಿ ಕೂಡ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಕಂದರೆ ಅಲ್ಲಿ ಕೂಡ ಮಾಸ್ಕ್ಸ್ ಕೊಟ್ವಿ. 15,000 ಆಗಿರ್ತದೆ ಮಾಸ್ಕ್ಸ್ ಅದು. ಆಮೇಲೆ ಇಲ್ಲಿ ಫುಡ್ ಇರ್ತದಲ್ಲ, 2000 ಮಜ್ಜಿಗೆ ನಾವು ಗ್ರಾಮ್ ರೋಡ್ನಲ್ಲಿ ಅಲ್ಲಿ ಫ್ಲೋಟಿಂಗ್ ಚೆನ್ನಾಗಿರ್ತದೆ, ಹಳ್ಳಿ ಊರಿಂದ ಬಂದಿರ್ತಾರೋ, ಎತ್ತಿನ ಗಾಡಿ ಅವ್ರು ಬಿಡ್ತಾರೋ, ಅವರೆಲ್ಲರೂ ಕೂಡ ನೀರಲ್ಲ, ಏರಿಯಾದಲ್ಲಿ ಹೋಟೆಲ್ ಇಲ್ಲ, ನೀರಿಲ್ಲ, ಎಲ್ಲ ಕಷ್ಟ ಆಗ್ತದೆ ಅಂತ ಆ ಪಾಯಿಂಟ್ನಲ್ಲಿ 8 ವರ್ಷದಿಂದ ನಾವು ಅಲ್ಲಿಗೆ ಪ್ರತಿಯೊಂದು ದಿವಸ ನೀರು ಹಾಕ್ತಾಯಿದ್ವಿ, ಮಜ್ಜಿಗೆ ಹಾಕ್ತಾಯಿದ್ವಿ. ದಿವಸ 7,700 3,200 ಗ್ಲಾಸಸ್ ಮಜ್ಜಿಗೆ ಕೊಡ್ತಾಯಿದ್ವಿ. ಪ್ರತಿಯೊಂದು ಗುರುವಾರ ಪ್ರಸಾದ ವಿತರಣೆ ಮಾಡ್ತಾಯಿದ್ವಿ. ಪ್ರಸಾದ ವಿತರಣೆ ಅಂದರೆ ಒಂದು ಪ್ಲೇಟ್ನಾಗ ಹಾಕ್ಕೊಟ್ಬಿಟ್ಟು ಅವ್ರು ಹೊಟ್ಟೆ ತುಂಬ ತುಂಬೋರಿಗೆವರೆಗೂ ಊಟಕ್ಕೆ ಅದು ಕೊಡ್ತಾನೆ ಇರ್ತೀವಿ. ಆ ರೀತಿ ಪ್ರತಿ ಗುರುವಾರ ಕೂಡ ಕೊಡ್ತಾಯಿದ್ವಿ. ಮಧ್ಯದಲ್ಲಿ ಈ ಸ್ಪಾನ್ಸರ್ ದಾನಿಗಳು ಬರ್ತಾರೆ,
ಅವ್ರು ನಮ್ದು ಕೂಡ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಕೂಡ ಅವ್ರ ಪರವಾಗಿ ಬ್ಯಾನರ್ ಹಾಕಿ ಅವ್ರ ಹೆಸರು ಹಾಕಿ ಇವತ್ತೊಂದು ದಿವಸ ಇಂಥವ್ರು ನಮ್ಗೆ ಸ್ಪಾನ್ಸರ್ ಮಾಡ್ಯಾರ ಅಂತ ಹಾಕಿ ಅವ್ರ ಹೆಸರ ಮೇಲೆ ಕೂಡ ಆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಇಲ್ಲಿ ನಾವು ಲೇಡೀಸ್ಗೆ ಟೈಲರಿಂಗ್ ಕ್ಲಾಸ್ ಇವತ್ತವರೆಗೂ ಇದ್ರಾಗ 520 ಅಂತಿದೆ. ಇವತ್ತವರೆಗೂ ಇದಾದ ನಂತರ ಮತ್ತೆ ಒಂದು 80-90 ಮೆಂಬರ್ಸ್ ಆಗಿದೆ, ಮೋರ್ ದ್ಯಾನ್ 600 ಮೆಂಬರ್ಸ್ ಟೈಲರಿಂಗ್ ಕ್ಲಾಸಸ್ ಆಗಿದೆ. ಅದೇ ರೀತಿಯ ಕಂಪ್ಯೂಟರ್ ಎಜುಕೇಷನ್ ಅದೇ 659 ಇದೆ. ಇದ್ರಾಗ ನಮ್ಮದು ಮೋರ್ ದ್ಯಾನ್ 750 ಸ್ಟೂಡೆಂಟ್ಸ್ ನಾವು ಟ್ರೈನಿಂಗ್ ಕೊಟ್ಟು ಬೇಸಿಕ್ ಟ್ಯಾಲಿ GST ಇವೆಲ್ಲ ಫ್ರೀನೇ, ಇಲ್ಲಿ ಅಬ್ಸಲ್ಯೂಟ್ ಫ್ರೀ, ಎಲ್ಲ ಪ್ರತಿಯೊಂದು ಫ್ರೀನೇ, ಏ ವಿಧಮೇನ ಚಾರ್ಜು ಇಲ್ಲ ಇದ್ರಾಗ, ಫ್ರೀನೇ ಪ್ರತಿಯೊಂದು ಇದು ಇಲ್ಲಿ ಫ್ರೀ ಆಗೇ ಕೊಡ್ತಾ ಇದ್ವಿ ನಾವು. ಆಮೇಲೆ ನಮ್ಮ ಕಡೆಯಿಂದ ಕೂಡ ಎಜುಕೇಷನ್ ಕೂಡ ಕೆಲವ್ರಿಗೆ ಬಡವ್ರಿಗೆ ನಾವು ಎಜುಕೇಷನ್ ಕೂಡ ನಾವು ಫ್ರೀ ಅಮೌಂಟ್ ಕೂಡ ಅವ್ರ ಕೈಗೆ ಕೊಟ್ಟಿಲ್ದಂಗೆ ಅಲ್ಲಿಗೆ ಕಾಲೇಜ್ಗೆ ಹೋಗಿ ಅಮೌಂಟ್ ಪೇ ಮಾಡಿ ಬರ್ತಾ ಇದ್ದೀವಿ. ಅವ್ರ ಫೀಸ್ ಕೂಡ ಕೆಲವ್ರಿಗೆ ಅವ್ರ ಬಡವ್ರು ಅಂದರೆ ಅವ್ರ ಮನೆಗೆ ಹೋಗಿ ಅವ್ರ ಪೊಸಿಷನ್ ನೋಡಿಕೊಂಡು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಎಲ್ಲ ಕುಲಕ್ಷಣವಾಗಿ ತಿಳ್ಕೊಂಡೆ ಅಲ್ಲಿಗೆ ಹೋಗಿ ಕಾಲೇಜ್ ಫೀಸ್ ಕಟ್ಟಿ ಬರ್ತಾ ಇದೆ ಇದೆಲ್ಲ. ಆಮೇಲೆ ಹೇಳಿ ನಾವು ಎಷ್ಟು ಜನಕ್ಕೆ ಒಂದು 6 ಜನಕ್ಕೆ ಕೊಟ್ಟಿದ್ದು ಸರ್. 6 ಜನಕ್ಕೆ ಅಂದರೆ ಪ್ರತಿಯೊಂದು ವರ್ಷ ಫುಲ್ ಅಮೌಂಟ್ 40,000-50,000 ಇರ್ತದೆ, ಅಷ್ಟು ಎಲ್ಲ ಅಮೌಂಟು ಕಟ್ಟಿವಿ. ಆ ರೀತಿ 6 ಮೆಂಬರ್ಸ್ ಕಟ್ಟಿವಿ. ಆಮೇಲೆ ಬ್ರೇಲಿ ವಾಚಸ್ ಅದೆಲ್ಲ ಕೂಡ ಇದು ಮಾಡಿವೆ. ಈಗ ನೋಡಿದರೆ ಆರ್ಟಿಫಿಷಿಯಲ್ ಲಿಂಬ್ಸ್ ಕಾಲು ಜೋಡಣ ಕಾರ್ಯಕ್ರಮ ಕೃತ್ರಿಮ ಅಂಗ, ಅವು 468 ಜನಕ್ಕೆ ನಾವು ಕೃತ್ರಿಮ ಅಂಗ ಕೊಟ್ಟಿವಿ. ಮೊನ್ನೆ ರೀಸೆಂಟಾಗಿ ಲಾಸ್ಟ್ ಮಂತ್ 19th ಆರ್ಟಿಫಿಷಿಯಲ್ ಲಿಂಬ್ಸ್ ಕಾರ್ಯಕ್ರಮ ಮೆಜರ್ಮೆಂಟ್ ತೊಗೊಂಡ್ರು. ಆವತ್ತಿನ ದಿವಸ 66 ಮೆಂಬರ್ಸ್ಗೆ ಮೆಜರ್ಮೆಂಟ್, 468 ಪ್ಲಸ್ 66 ಜನ ಇದ್ರಾಗೆ 460, ಮೊನ್ನೆ 66 ಜನ ಆಗಿದೆ. ಅವರೆಲ್ಲರೂ ಕೂಡ ಮತ್ತೆ ಈ ತಿಂಗಳು 21ನೇ ತಾರೀಕು ಅದು ಕಾಲು ಜೋಡಣ ಕಾರ್ಯಕ್ರಮ ಇರ್ತದೆ. ಇದು ನಮ್ಮ ಇಲ್ಲಿವರೆಗೂ ನಾವು ಮಾಡಿದ್ದೀವಿ. ಹಿಯರಿಂಗ್ ಏಡ್ಸ್ ಕೂಡ ಹಿಯರಿಂಗ್ ಏಡ್ಸ್ 89 ಹಿಯರಿಂಗ್ ಏಡ್ಸ್ ಕೊಟ್ಟಿವಿ. ಹಿಯರಿಂಗ್ ಏಡ್ಸ್ ಅಂದರೆ ಮಾಮೂಲಾಗಿ 3,000 ರೂಪಾಯಿ 500 ರೂಪಾಯಿ ಅಂತ ಕೊಟ್ಟಿಲ್ಲ ಸರ್ ನಾನು, ಅದೆಲ್ಲ 11,000-12,000 ಇನ್ನೊಂದು ಲಾಸ್ಟ್ ಬಿಫೋರ್ ಇಯರ್ ಕೊಟ್ಟಿವಿ 14,000 ರುಪೀಸ್ ಈಚ್. ಅದು 57 ಮೆಂಬರ್ಸ್ ಕೊಟ್ಟಿವಿ ಸರ್ ಆ ರೀತಿ, 57 ಮೆಂಬರ್ಸ್ ಕೊಟ್ಟಿವಿ ಆ ರೀತಿ ಹಿಯರಿಂಗ್ ಏಡ್ಸ್. ಮೋರ್ ದ್ಯಾನ್ 7 lakh ಬಿಲ್ ಬಂತದ್ದು ಅದು. ಆ ವಿಧವಾಗಿ ನಾವು ಕೊಟ್ಟಿವಿ. ಈಗ ಇವತ್ತಿನ ದಿವಸ ನೆಕ್ಸ್ಟ್ ನಾವು ಪ್ರೋಗ್ರಾಮ್ ಹೇಳಬೇಕಂದ್ರೆ 19th ಅಂದರೆ ನಾಳೆ ನೇತ್ರ ತಪಾಸಣೆ ನಡೀತದೆ. ಅಂದರೆ ಶಸ್ತ್ರಚಿಕಿತ್ಸೆ ಯಾರು ಮಾಡಿಸ್ಕೋಬೇಕಂತ ಇರ್ತದೋ, ಪ್ರಾಬ್ಲಮ್ ಇರ್ತದೋ, ಅವರು ಬಳ್ಳಿ ಭವನದಲ್ಲಿ ನಾಳೆ 9 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ನಮ್ಮ ಪತಿ ಗೋಪಾಲಕೃಷ್ಣ ಸರ್ ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ. ಅವರು ಡಾಕ್ಟರ್ ವಿಜಯಿ ಪತಿ ಗೋಪಾಲಕೃಷ್ಣ ಸರ್, ವೈಸಿ ಎಜುಕೇಷನ್ ಫಂಡ್ ಸೆಕ್ರೆಟರಿ ಅವರು, ಅವ್ರು ಬಂದು ಮಾಡ್ತಾರೆ ಅಲ್ಲಿ. ಅಲ್ಲಿ ನಾಳೆ ಕಣ್ಣಿನ ತಪಾಸಣೆ ಮಾಡ್ತಾರೆ, ನೇತ್ರ ತಪಾಸಣೆ ಮಾಡ್ತಾರೆ. ಅಲ್ಲಿ ನಾಳೆ ಸೆಲೆಕ್ಟ್ ಆಗಿದ್ದವ್ರನ್ನ ನಾಡ್ದ ವಿಜಯನಾಗರಾಜ್ ಹಾಸ್ಪಿಟಲ್ನಲ್ಲಿ OPD ಹತ್ರ ಇದೆಯಲ್ಲ ಅಲ್ಲಿ ಆಪರೇಷನ್ಸ್ ನಡ್ತಾವೆ. ಅಲ್ಲಿ OPD ಹತ್ರ ಇರೋ ಅಲ್ಲಿ ಆಪರೇಷನ್ಸ್ ನಡ್ತಾವೆ. ನಾಡ್ದ ಡಿಸ್ಚಾರ್ಜ್ ಮಾಡಿ ಅವ್ರಿಗೆಲ್ಲರಿಗೂ ಯಾರ್ಯಾರಿಗೆ ಬೇಕೋ ಅವರೆಲ್ಲರಿಗೂ ಕೂಡ ಔಷಧ ಕಂಪ್ಲೀಟ್ ಔಷಧ ಕೊಟ್ಟು ಬ್ಲ್ಯಾಕ್ ಗ್ಲಾಸಸ್ ಕೊಡ್ತೀವಿ. ಇದಾದ ನಂತರ ಒಂದು ತಿಂಗಳಾದಮೇಲೆ ಮತ್ತೆ ಡಾಕ್ಟರ್ ಅವರು ಇಲ್ಲಿ ಬಂದು ಆಪರೇಷನ್ ಹೆಂಗಾಗಿದೆ ಏನು ಅಂತ ಇಲ್ಲಿ ಬಂದು ಚೆಕ್ ಮಾಡ್ತಾರೆ. ಹೌದು ಸರ್, ಸರ್ಜರಿ ಎಲ್ಲ ಅಲ್ಲಿ ಆಗ್ತದೆ. ಆದಮೇಲೆ ಲೋಕಲ್ ಇದ್ದವರೆಲ್ಲರೂ ಹೋಗ್ತಾರೋ, ಬೇರೆಯವರಿಂದ ಬಂದವರು ಇಲ್ಲಿಗೆ ಅವ್ರಿಗೆ ಅಕಾಮಡೇಷನ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಸರ್. ಊಟ ಟಿಫನ್ ಬ್ರೇಕ್ಫಾಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಪ್ರತಿಯೊಂದು, ನೈಟ್ ಡಿನ್ನರ್ ಪ್ರತಿಯೊಂದು ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಅರೇಂಜ್ಮೆಂಟ್ ಮಾಡ್ತೀವಿ ಸರ್. ಸರ್ಜರಿ ತಪಾಸಣೆ ಮಾಡಿದ್ಮೇಲೆ ಐಡೆಂಟಿಫೈ ಮಾಡ್ತಾರೆ ಸರ್ ಡಾಕ್ಟರ್ ನಾಗರಾಜ್ ಅವರು, ಅವ್ರನ್ನೆಲ್ಲ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಆಪರೇಷನ್ ಆದ್ಮೇಲೆ ಮತ್ತೆ ನಾವೇ ಕರ್ಕೊಂಡ್ಬಂದು ಬಳ್ಳಿ ಭವನದಲ್ಲಿ ಇಟ್ಬಿಟ್ಟು ಅವರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಮಾಡಿಲ್ಲ ಸರ್, ಏನೂ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಕ್ಯಾಟ್ರಾಕ್ಟ್ ವರೆಗೆ ನಾವು ಮಾಡಿದ್ವಿ. ಓಕೆ ಸರ್, ಅಥವಾ ಯಾವುದು ಬಂದಿಲ್ಲ ಸರ್? ದೇವ್ರದಿಂದ 1472 ಮಾಡಿ ಸರ್ ಇಲ್ಲಿವರೆಗು. 1600 ನಾಳೆ ಎಕ್ಸ್ಪೆಕ್ಟಿಂಗ್ ನನ್ನ ಪ್ರಕಾರ 200 ಜನ ಮೇಲೆ ಬರ್ತಾರೆ ಅಂತ. ಯಾಕಂದ್ರೆ 65 ಜನಕ್ಕೆ ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಇಸಿ ಮೆಂಬರ್ಸ್ ರವಿಪ್ರಕಾಶ್ ವಾಸು ಅವರಿಬ್ಬರು ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಮೋಟರ್ ಬೈಕ್ ಹೋಗಿ 65-70 ಹಳ್ಳಿಗೆ ಹೋಗಿ ಬ್ಯಾನರ್ಸ್ ಕಟ್ಟಿ ಪ್ಯಾಂಪ್ಲೆಟ್ಸ್ ಕೊಟ್ಟು ಬಂದರು. ಆಮೇಲೆ ನೀವು ಕೂಡ ನೋಡ್ತಾ ಇದ್ದೀರಿ ಬಜಾರ್ನಲ್ಲಿ ಕೂಡ ನಾವು ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ. ಸೊ ನಾಳೆ 200 ಜನಕ್ಕೆ ಮೇಲೇ ಸೆಲೆಕ್ಟ್ ಆಗ್ತಾರಂತ.
ಸ್ಕ್ರೀನಿಂಗ್ಗೆ ಅಟ್ಲೀಸ್ಟ್ 600 ಮೆಂಬರ್ಸ್ ಬರ್ತಾರೆ ಸರ್, ನಾಳೆ 600 ಮೆಂಬರ್ಸ್ ಬರ್ತಾರು ಅಂತ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸುತ್ತಮುತ್ತ ಆಂಧ್ರದಿಂದ ಕೂಡ ಬರ್ತಾರೆ ಸರ್, ಆಪರೇಷನ್ಗೋಸ್ಕರ ಬರ್ತಾರೆ. ಅವರೆಲ್ಲರೂ ಕೂಡ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ವಿ, ಐ ಡಿ ಕಾರ್ಡ್ ಕೊಟ್ಟರು ಅದೆಲ್ಲ ಮಾಡ್ತಾ ಇದ್ವಿ. ನಾಳೆ ಆ ಕಾರ್ಯಕ್ರಮ ಸ್ಕ್ರೀನಿಂಗ್ ಇರ್ತದೆ, ನಾಡ್ದು ಆಪರೇಷನ್ಸು, ಆಮೇಲೆ ಡಿಸ್ಚಾರ್ಜ್ ಇರ್ತದೆ. ಅದೇ ರೀತಿಯ 20 ತಾರೀಕು ಈ ಆಪರೇಷನ್ಸ್ ಅಲ್ಲಿ ನಡೀತಾ ಇರ್ತವೆ. ಇಲ್ಲಿ ಬಲಿಜ ಭವನಲ್ಲಿ ಈ ಬೆಳಗ್ಗೆ ಸಾಯಿ ಸತ್ಯವ್ರತ ಅಂತ, ಶಿರಡಿ ಸಾಯಿಬಾಬಾ ಸತ್ಯವ್ರತ ಅಂತ ಉಚಿತ ಸಾಮೂಹಿಕ ಸಾಯಿ ಸತ್ಯವ್ರತ ಅಂತ ಮಾಡ್ತಾ ಇದ್ವಿ. ಅದಕ್ಕೆ ಪ್ರತಿಯೊಂದು ಬೇಕಾದಷ್ಟು ಪೂಜಾ ಸಾಮಗ್ರಿ ಎಲ್ಲ ಕೂಡ ತೆಂಗಿನಕಾಯಿ ಮುದ್ಕೊಂಡು ಊಟದ ವ್ಯವಸ್ಥೆ ಪ್ರಸಾದ ಎಲ್ಲದು ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದನೇ ಮಾಡ್ತಾ ಇದ್ವಿ, ಅದು ಕೂಡ ಮಾಡ್ತಾ ಇದ್ವಿ. ಈಗ ಆಮೇಲೆ 21 ತಾರೀಕು ಬೆಳಗ್ಗೆ 9 ಗಂಟೆಗೆ ಹಾರಿಕಾ ಮಂಜುನಾಥ್ ಅಂತ ಒಂದು ಒಳ್ಳೆ ಚೆನ್ನಾಗಿ ಮಾತಾಡ್ತಾಳ ಹುಡುಗಿ, ಪ್ರತಿಯೊಂದು ಮೋಟಿವೇಟ್ ಸ್ಪೀಚ್ ಇರ್ತದೆ ಕೊಡ್ತದೆ. ನಮ್ಮ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಕೊಡ್ತದೆ, ಅಯೋಧ್ಯೆ ಇನ್ಸಿಡೆಂಟ್ಸ್ ಬಗ್ಗೆನೂ ಕೊಡ್ತದೆ ಮಾಹಿತಿ. ವಿವೇಕಾನಂದನು, ಛತ್ರಪತಿ ಶಿವಾಜಿ, ಈ ರೀತಿಯ ಎಲ್ಲ ಈ ರೀತಿಯ 1 ಅವರ್ ಆ ಹುಡುಗಿ ಪ್ರೋಗ್ರಾಮ್ನೇ ಕೊಟ್ಟಿವೆ ಆ ಹುಡುಗಿ ಟೈಮಿಂಗ್ಸ್ನ. ಅದಾದ ನಂತರ ಸ್ಟೇಜ್ ಪ್ರೋಗ್ರಾಮ್ ಇಟ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅವತ್ತಿನ ದಿವಸ ಕೊಂಡೈ ಸರ್ ಬರ್ತಾ ಇದ್ದಾರೆ, ನಮ್ಮ XMHC ಕೊಂಡೈ ಸರ್ ಬರ್ತಾ ಇದ್ದಾರೆ, ಡಾಕ್ಟರ್ ಮಹಿಪಾಲ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಮಾಜಿ ಬುಡ ಚೇರ್ಮನ್ ಪ್ರತಾಪ್ ರೆಡ್ಡಿ ಸರ್ ಕೂಡ ಬರ್ತಾ ಇದ್ದಾರೆ. ಈ ರೀತಿಯ ಆವತ್ತಿನ ದಿವಸ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ ಇನ್ನೊಂದು ಏನಂದರೆ 22 ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಅಂಗವಾಗಿ ಇಲ್ಲಿ ಅಯೋಧ್ಯೆ ರಾಮ ಪೂಜೆ ಮಾಡಬೇಕು ಅಂತ ಸಾಯಂಕಾಲ 6 ಗಂಟೆಗೆ ಬಲಿಜ ಭವನ್ನಲ್ಲಿ ಅಯೋಧ್ಯೆ ರಾಮ ಪೂಜೆ ಅಂತ ಹಮ್ಮಿಕೊಂಡಿದೆ. ಆ ಅಯೋಧ್ಯೆ ರಾಮ ಪೂಜೆಗೆ ಬೇಕಾದಷ್ಟು ಬೇಕಾಗಿರುವ ಪ್ರತಿಯೊಂದು ಸಾಮಾನು ಒಂದು ಬ್ಯಾಗ್ನಲ್ಲಿ ಹಾಕಿ ಅಯೋಧ್ಯೆ ರಾಮನ ವಿಗ್ರಹ ಒಂದು ಸ್ಮಾಲ್ ಒಂದು ಮೂರ್ತಿನ ಕೂಡ ಕೊಟ್ಟು ಪ್ರತಿಯೊಬ್ಬರಿಗೆ ಸೆಲ್ಲ ಕೊಟ್ಟು ಸಾಮೂಹಿಕ ಪೂಜೆ ಮಾಡಿಸ್ತಾ ಇದ್ವಿ. ಸಾಮೂಹಿಕ ಪೂಜೆ ಮಾಡಿಸ್ತಾ ಇದ್ವಿ, ಅದಕ್ಕೆ ಟೆಂಕಾಯಿ ಎಲ್ಲ ಕೊಡ್ತಾ ಇದ್ವಿ. ಶ್ರೀರಾಮ ಅಲ್ಲಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪ ಅಂಗವಾಗಿ ಇಲ್ಲಿ 22 ತಾರೀಕಿದೆಲ್ಲ 21 ತಾರೀಕಿನೇ ಸಾಯಂಕಾಲ ನಾವು ಮಾಡ್ತಾ ಇದ್ವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ನಿಮ್ಗೆ ಕೂಡ ಕೇಳ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ನೀವೆಲ್ಲರೂ ಬರಬೇಕು ಆಹ್ವಾನಿಸ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅದಕ್ಕೊಂದೇ ಅಲ್ಲ, ಪ್ರತಿಯೊಂದು ಸಾಯಿ ಸತ್ಯವ್ರತಿಗೆ ಬರ್ರಿ ಅದಕ್ಕೆ ಬರಬೇಕು, ಆಮೇಲೆ ಆ ಹುಡುಗಿ ಮಾತಾಡೋದು ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟೇಜ್ ಪ್ರೋಗ್ರಾಮ್ ಅದಕ್ಕೆ ಬರಬೇಕು. ನಾಳೆ ಕಣ್ಣನ್ನು ತಪಾಸಣೆ ಮಾಡ್ತಾ ಇದ್ದಾರಲ್ಲ ಅದು ಕೂಡ ಬಂದು ಕವರ್ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಹೆಲ್ತ್ ಚೆಕಪ್ ಮಾಡ್ತಾ ಇದ್ರಿ, ಫ್ರೀ ಹೆಲ್ತ್ ಚೆಕಪ್, ಮೆಡಿಸಿನ್ಸ್ ಕೂಡ ಕೊಡ್ತಾ ಇದ್ವಿ ಇಲ್ಲಿ. ಈ ಇಲ್ಲಿ ಮಾಡೋ ಟೈಲರಿಂಗ್ ಕ್ಲಾಸು, ಕಂಪ್ಯೂಟರ್ ಕ್ಲಾಸಸ್ಸು, ಹೆಲ್ತ್ ಚೆಕಪ್ ಕ್ಯಾಂಪು ಇವೆಲ್ಲದೂ ಕೂಡ ನಮ್ಮ ಟ್ರಸ್ಟು, RSB ಚಾರಿಟಬಲ್ ಟ್ರಸ್ಟು, ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಕೊಂಡೈ ಸರ್ ಅವ್ರದ್ದು, ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರಸ್ಟು, RSB ಚಾರಿಟಬಲ್ ಟ್ರಸ್ಟ್ ಕೋಲಾರ ರಾಧಾಕೃಷ್ಣ ಅವ್ರ ಪ್ರೆಸಿಡೆಂಟು, ಅವ್ರು ಮೂವರು ಕಲಿತು ಮಾಡ್ತಾಯಿದ್ವಿ. ಈ ಇವತ್ತು ಕೂಡ ನಮ್ಮ ಕಾರ್ಯಕ್ರಮ ಕಣ್ಣನ್ನ ಆಪರೇಷನ್ ಆಗಲಿ ಆರ್ಟಿಫಿಷಿಯಲ್ ಲಿಮ್ಸ್ಗಾಗಲಿ ಅವರು ಕೊಂಡೈ ಸರ್ ಸಹಕಾರದಿಂದ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮ. ಎವ್ರಿ ಸಂಡೇ ಇರ್ತದೆ ಸರ್, ಮಾರ್ನಿಂಗ್ 10:30 12:30 ಇರ್ತದೆ, 2 ಗಂಟೆ. ಬಡವರಾಗ್ಲಿ ಯಾರೇ ಆಗ್ಲಿ ಬರ್ಬೋದು, ಬಡವರಿಗೆ ಅಂತ ನಾವು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.